ನಮಸ್ಕಾರ, ಎನ್ಎಂಸಿ ನ್ಯೂಸ್ಗೆ ಸ್ವಾಗತ. ಸದಾ ಬರೆಯುವ ಹವ್ಯಾಸವನ್ನ ಇಟ್ಕೊಂಡಿದ್ದ ಪ್ರೊಫೆಸರ್ ಬಿಎಂ ಇಚ್ಲಂಗೋಡರವರು ತಮ್ಮ ಎರಡು ಕೃತಿಗಳನ್ನ ಇವತ್ತು ಬಿಡುಗಡೆಗೊಳಿಸಿದ್ದಾರೆ. ಪ್ರೊಫೆಸರ್ ಬಿಎಂ ಇಚ್ಲಂಗೋಡು ಬರೆದ ಇಸ್ಲಾಮಿನ ಸತ್ಯದರ್ಶನ ಮತ್ತು ಸುಖ ಜೀವನ ಅರಳುವ ದಿನ ಎಂಬ ಎರಡು ಕೃತಿಗಳು ಇಂದು ನಗರದ ಪ್ರೆಸ್ ಕ್ಲಬ್ನಲ್ಲಿ ಬಿಡುಗಡೆಗೊಂಡಿತ್ತು. ಇಸ್ಲಾಮಿನ ಸತ್ಯದರ್ಶನ ಕೃತಿಯನ್ನ ಎಡಪದವು ಐಡಿಯಲ್ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಮೊಹಮ್ಮದ್ ಬ್ಯಾರಿ ಹಾಗೂ ಸುಖ ಜೀವನ ಅರಳುವ ದಿನ ಕೃತಿಯನ್ನ ಹಿರಿಯ ಸಾಹಿತಿ ಡಾಕ್ಟರ್ ವಾಮನ ನಂದಾವರ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ರು. ಕೃತಿಕರ್ತ ಪ್ರೊಫೆಸರ್ ಬಿಎಂ ಈಚ್ಲಂಗೋಡು, ಈಚ್ಲಂಗೋಡು ಪುತ್ರ ಹಾರಿಸ್ ಜೀವನ್ ಉಪಸ್ಥಿತರಿದ್ದರು. ಪತ್ರಿಕೆಯ ಪತ್ರಿಕೆಯು ಮಂಗಳೂರಿನಿಂದ ಪ್ರಕಟವಾಗುತ್ತಿತ್ತು. ಆ ಪತ್ರಿಕೆಯಲ್ಲಿ ಅಂಕಣ ಬರವಾಗಿ ತಾನು ಬರೆದ 12 ಲೇಖನಗಳನ್ನು ಈ ಕೃತಿಯಲ್ಲಿ ಅವರು ಪ್ರಕಟಿಸಿರುತ್ತಾರೆ. ಒಂದು, ಗುರುವನ ಏಕಲವ್ಯ ತನ್ನ ಗುರು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನೇ ನೀಡಿದ. ಇಂದಿನ ವಿದ್ಯಾರ್ಥಿಗಳು ಹಾಗಿರಲು ಸಾಧ್ಯವೇ? ಇದೊಂದು ಪ್ರಶ್ನೆ. ಕಾಲೇಜು ವಿದ್ಯಾರ್ಥಿಗಳ ಬಗ್ಗೆ ಭಯ ಹುಟ್ಟಿಸುವ ಅಸಹಜ ಪ್ರಚಾರ ಕೇಳಿರಬಹುದು. ಪ್ರಾಧ್ಯಾಪಕರ ಹೆದರಿಕೆಯಿಂದ ಅಧಿಕಾರದ ಅಂಕಿತವಾದ ಇದಿರೇಳುವ ಅಸಹಜ ಪ್ರತಿಕ್ರಿಯೆ ಕಾಣಲೂಬಹುದು. ಆದರೆ ಸಹಜವಾಗಿ ನಮ್ಮ ವಿದ್ಯಾರ್ಥಿಗಳ ಅನುಮಾನಗಳಿಂದ ಸಹೃದಯ ಆತ್ಮೀಯ ಭಾವನೆ ತುಂಬಿಕೊಂಡಿದೆ ಎಂಬುದನ್ನು ನನ್ನ ದೀರ್ಘಾವಧಿಯ ಅಧ್ಯಾಪನದ ಅನುಭವ. ಅಧ್ಯಾಪಕ ವಿದ್ಯಾರ್ಥಿ ಸಂಬಂಧ ಹೇಗಿರಬೇಕೆಂದು ಶಿಕ್ಷಣ ತಜ್ಞರು ಪ್ರಾಧ್ಯಾಪಕ ಚಿಂತಕರು ಆಗಿ ಟಾಲ್ ಮಾಡಿದ ಈ ಪ್ರಯೋಗ, ಅದನ್ನು ಎಲ್ಲ ಪ್ರಾಧ್ಯಾಪಕರು ಮಾಡಬೇಕೆಂದು. ಮುದುಡಿದ ಬಾಳಿಗೆ ಬೆಂಗಾವಲು, ಈ ಟ್ಯಾಗ್ಲೈನ್ ಮೂಲಕ ಸಮಾಜ ಸೇವೆಯಡಿಗೆ ಹೊರಟಿರುವ ಸಂಸ್ಥೆ ಆಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಸಂಸ್ಥೆ. ಈಗಾಗಲೇ ಸಾಕಷ್ಟು ಬಡವರಿಗೆ ಸಹಾಯ ಮಾಡಿರುವ ಈ ಸಂಸ್ಥೆಯ ಅಧಿಕೃತ ಉದ್ಘಾಟನೆ ಶುಕ್ರವಾರ ಜರುಗಿದೆ. ಹಸಿದವನಿಗೆ ಅನ್ನ ನೀರು ನೀಡುವ ಮೂಲಕ ಒಳ್ಳೆಯ ಮಾರ್ಗದಲ್ಲಿ ಮುನ್ನಡೆದ್ರೆ ಜೀವನ ಅರ್ಥಪೂರ್ಣ. ಗಳಿಸಿದ್ದನ್ನ ಹಿತಮಿತವಾಗಿ ಬಳಸಿ ಪರೋಪಕಾರಕ್ಕಾಗಿ ಸಂತೋಷ ನೆಮ್ಮದಿಯ ಜೀವನ ನಡೆಸಲು ಪ್ರತಿಯೊಬ್ಬರೂ ಸಂಕಲ್ಪಿಸಬೇಕಿದೆ ಎಂಬ ನಿಟ್ಟಿನಲ್ಲಿ ಜಪ್ಪುವಿನ ಯುವಕ ವೃಂದ ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನ ಅನಾವರಣಗೊಳಿಸಿದೆ. ಶುಕ್ರವಾರ ಸಂಜೆ ಜಪ್ಪುವಿನ ಮರಿಯಾ ಜಯಂತಿ ಹಾಲ್ನಲ್ಲಿ ಸಂಸ್ಥೆಯ ಲಾಂಛನವನ್ನ ಅಧಿಕೃತವಾಗಿ ಬಿಡುಗಡೆಗೊಳಿಸಲಾಯಿತು. ಈ ಸಂಸ್ಥೆಯ ಮೂಲಕ ಸಂಕಷ್ಟದಲ್ಲಿರುವ ಸ್ಥಳೀಯರನ್ನ ಗುರುತಿಸಿ ಅವರಿಗೆ ನೆರವಾಗುವ ಪರೋಪಕಾರದ ಉದ್ದೇಶವನ್ನ ಹೊಂದಿದೆ. ಇದರಿಂದ ಮುದುಡಿದ ಬಾಳಿಗೆ ಬೆಂಗಾವಲಾಗಲು ಪಣ ತೊಟ್ಟಿದೆ. ಇಷ್ಟೇ ಅಲ್ಲದೆ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಸ್ಥಳೀಯ ಶ್ರಮಿಕ ವರ್ಗದವರಾದ ಮೊಂತುಲೋಬೋ ಅಬ್ದುಲ್ಲಾ ಅವರನ್ನ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಆರಂಭ ದುವಾ ಆಶೀರ್ವಾದದ ಮೂಲಕ ಮೊಹಮ್ಮದ್ ರಶೀದ್ ಅಹದಿ ಬೋಳಿಯಾರ್ ಅವರು ನೆರವೇರಿಸಿದ್ರು. ಇನ್ನು ಕಾರ್ಯಕ್ರಮದ ಸದುದ್ದೇಶ ಕುರಿತು ಮಿಫ್ತಾ ಕಾಲೇಜಿನ ನಿರ್ದೇಶಕರಾದ ಎಂಜಿ ಹೆಗ್ಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮೌಲಾನಾ ಯುಕೆ ಅಜೀಜ್ ದಾರಿಮಿ, ಮಿಫ್ಟ್ ಕಾಲೇಜ್ ನಿರ್ದೇಶಕ ಎಂಜಿ ಹೆಗ್ಡೆ, ಮಂಗಳೂರು ಇಸ್ಲಾಮಿಕ್ ಕಲ್ಚರ್ ಸೆಂಟರ್ನ ಪ್ರಧಾನ ಕಾರ್ಯದರ್ಶಿ ಬಿಎಂ ಮುಮ್ತಾಜ್ ಅಲಿ, ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕ ಅಬ್ದುಲ್ ರಫೂಫ್ ಪುತ್ತಿಗೆ, ಮಾಜಿ ಮನಪಾ ಸದಸ್ಯೆ ಅಪ್ಪಿ, ಅನಿವಾಸಿ ಉದ್ಯಮಿ ವಿಎಂ ಮುನ್ವಾರ್, ಉದ್ಯಮಿ ಬಿಎಸ್ ಬಶೀರ್ ಹಾಜಿ, ಎಂಪಿ ಅಬೂಬಕರ್ ಬೋಳಾರ್, ಜಪ್ಪು ಮೊಯ್ದೀನ್ ಜುಮ್ಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ಮಜ್ಮಿಲ್ ಹುಸೇನ್, ಜಪ್ಪು ಕುಡುಪಾಡಿ ಬದ್ರಿಯಾ ಜುಮ್ಮಾ ಮಸೀದಿಯ ಅಧ್ಯಕ್ಷ ಹಸ್ನಬಾ ಬೋಳಾರ, ಮೊಯ್ದೀನ್ ಜುಮ್ಮಾ ಮಸೀದಿಯ ಉಪಾಧ್ಯಕ್ಷ ಮೊಹಮ್ಮದ್ ಮುಸ್ತಫ್ ಬೋಳಾರ, ಜಹೀರ್ ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಇಸ್ರಾನ್ ಮೊದಲಾದವರು ಉಪಸ್ಥಿತರಿದ್ದರು. ಒಂದು ಹೃದಯ ಸ್ಪರ್ಶಿಯಾದ ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್, ಒಂದು ಚಿಂತನೆಯನ್ನು ನಮಗೆ ತೆರೆದಿಟ್ಟ ಅಲ್ಸಾದಿನ ಎಲ್ಲ ಸದಸ್ಯರುಗಳಿಗೆ, ಅದರ ಹಿತೈಷಿಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಪ್ರಪ್ರಥಮವಾಗಿ ಸಲ್ಲಿಸುತ್ತಾ ಇದ್ದೇನೆ. ನಮ್ಮ ಪ್ರಾಚಾರ್ಯರು, ತಿಳಿದವರು, ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಹೆಗ್ಡೆಯವರು ಸೇವಾ ಕರ್ತವ್ಯವನ್ನು
ಸಾಮರಸ್ಯದ ಅಡಿಪಾಯದಲ್ಲಿ ಬೆಳೆಸಬಹುದೆಂಬ ವಿಚಾರಗಳನ್ನ ನಿಮ್ಮ ಮುಂದಿಟ್ಟಿದ್ದಾರೆ. ಇದು ಖಂಡಿತವಾಗಿಯೂ ಅನಿವಾರ್ಯತೆ ಇರುವಂತಹ ಒಂದು ಸಂಗತಿಯಾಗಿದೆ. ಕಾರಣ ನಾವಿಂದು ಒಳಿತನ್ನ ಮಾಡಬೇಕೆಂಬ ಬಯಕೆ ಇಲ್ಲದವರಲ್ಲ, ಆದರೂ ಒತ್ತಡಗಳು ನಮ್ಮನ್ನು ಬಿಡುವುದಿಲ್ಲ. ಅದಕ್ಕಾಗಿ ಮಂಗುತಿಮ್ಮ ಕಗ್ಗದಲ್ಲಿ ಸತ್ತಿದೆ ನಿನ್ನೆ ಗೊತ್ತಿಲ್ಲ ನಾಳೆ, ಮರೆಯದಿರು ತೊರೆಯದಿರು ಕರ್ತವ್ಯ ಕರ್ಮ, ಬದುಕಿ ಬಿಡು ಬದುಕ ಕೊಡು ಇದು ನನ್ನ ಧರ್ಮ ಅಂತ ಹೇಳಿದರು. ಅಂದ್ರೆ ಸೇವೆಯಲ್ಲಿ ಇವಾಗ ಜಾಗತಿಕ ಮಟ್ಟದಲ್ಲಿ ಅನಿವಾರ್ಯವಾಗಿರುವುದು ಇನ್ನೊಬ್ಬರ ಸೇವೆಯನ್ನ ಪಡ್ಕೋಬೇಕು ಅನ್ನುವುದಕ್ಕಿಂತಲೂ ನನಗೆ ಬದುಕಬಹುದೇ ಅಥವಾ ಬದುಕಬಹುದು ಅನ್ನುವ ಖಾತರಿಯನ್ನ ಕೊಡಬಹುದಾದಂತಹ ಸೇವೆ ಅತ್ಯಂತ ಮುಖ್ಯವಾದಂತಹ ಸೇವೆಯಾಗಿ ಪರಿಗಣಿಸಬೇಕಾಗಿದೆ. ಅಂದ್ರೆ ಎಲ್ಲ ಇದೆ, ನಾವು ಎಲ್ಲಿ ಬಂದಿಯಾಗಿದ್ದೇವೆ, ನಮ್ಮ ಮನೆಯಲ್ಲಿ ನಮ್ಮ ಶಬ್ದನೇ ಬರುವುದಿಲ್ಲ, ಮಡದಿಯ ಶಬ್ದ ಮೇಲಕ್ಕೆ, ಮಡದಿ ಕೇಳಿದಂಗೆ ಆ ನಾಡು ಕಡಿದು. ಇನ್ನು ಮನೆ ಬಿಟ್ಟರೆ ನಮ್ಮ ಡ್ರೈವರ್ ಹೇಳಿದಂಗೆ ನಾವು ನಡ್ಕೋಬೇಕಾಗಿದೆ. ಲಕ್ಷಗಟ್ಟಲೆ ಕಾರು ಬೆಲೆ ಕೊಟ್ಟು ಕಾರು ತಗೊಂಡು ನಮ್ಮ ಇಷ್ಟಕ್ಕೆ ನಮ್ಗೆ ಹೋಗಕ್ಕೆ ಬರಕ್ಕೆ ಆಗಲ್ಲ. ಅದೇ ರೀತಿ ಇನ್ನು ಹಾಲು ನೋವು ಬರ್ತಾನೆ, ಲೇಟ್ ಆದ್ರೆ ಜೋರು ಮಾಡುವಂಗಿಲ್ಲ. ಟಿವಿ ಆಪರೇಟರ್ ಚೆನ್ನಾಗಿ ಇಟ್ಕೋಬೇಕು, ಗ್ಯಾಸ್ ಅವನನ್ನು ಚೆನ್ನಾಗಿ ನೋಡ್ಕೋಬೇಕು, ಪವರ್ ಆಪರೇಟರ್ ಅವನನ್ನು ನೋಡ್ಕೋಬೇಕು. ಅದೇ ರೀತಿ ಕೆಲವರು ದುರಿನರಿರ್ತಾರೆ, ಕೆಲವರು ತಾಕತ್ತಿನವರು ಇರ್ತಾರೆ, ಅವರನ್ನೆಲ್ಲ ಸರಿ ಮಾಡಿಕೊಂಡು ಮುಂದೆ ಹೋಗ್ಬೇಕು. ಆಟೋ ಡ್ರೈವರ್ ಚೆನ್ನಾಗಿ ಇಟ್ಕೋಬೇಕು. ಅಂದ್ರೆ ನಮ್ಮ ಬದುಕು ಇದೊಂದು ಕೆಲವು ನೆರೆಹೊರೆಯ ಅಥವಾ ನಮ್ಮ ದಿನನಿತ್ಯ ಜೀವನದ ಒತ್ತಡಗಳಾದರೆ ಖಂಡಿತವಾಗಿಯೂ ರಾಜಕೀಯದ ಒತ್ತಡದಲ್ಲಿ ನಾವು ಬಂದಿಯಾಗಿದ್ದೇವೆ. ನಾವು ಅರ್ಥ ಮಾಡ್ಬೇಕಾಗಿದೆ. ನಮ್ಮ ಹೆಟ್ಟೆಯವರು ಹೇಳಿದಂತೆ ಸಾಮರಸ್ಯದ ಆ ಒಂದು ಸುಂದರವಾದ ಹೂದೋಟವನ್ನ ಹಾಳು ಮಾಡುವಂತಹ ಪ್ರಕ್ರಿಯೆಗಳು ಆರಂಭವಾಗುವುದೇ ರಾಜಕೀಯದ ಪೈಪೋಟಿಗಳಿವೆ. ಅಲ್ಲಿ ಬೆಳೆಯುವಂತಹ ಕೊಳೆಗಳು, ಅದರಿಂದಲೇ ಖಂಡಿತವಾಗಿಯೂ ಒತ್ತಡಗಳು ಜಾಸ್ತಿಯಾಗಿ ಮತದಾನದಲ್ಲಿ ನಾನು ಮಾಡಲೇಬೇಕು, ಯಾರು ಗೆಲ್ಲುತ್ತಾರೋ ಅದು ಬೇರೆ, ಸಮಸ್ಯೆಗಳು ಮುಂದುವರಿತಾ ಇರು, ನಾನು ಮತದಾನ ಮಾಡಲೇಬೇಕು, ಅನಿವಾರ್ಯತೆಗಳು ಒತ್ತಡಗಳು ಹೀಗೆಲ್ಲ ಇರುವಾಗ ಸ್ವಸ್ಥ ಸಮಾಜದ ಕನಸು ಹೇಗೆ ಬಿತ್ತಬಹುದು ಆ ಬಗ್ಗೆ ನಾನು ಜಾಸ್ತಿಯಾಗಿ ಮಾತನಾಡುವುದಿಲ್ಲ, ಅದು ಎಲ್ಲಿಗೂ ಮುಟ್ಟುವುದಿಲ್ಲ ಅಂತ ನನಗೆ ಗೊತ್ತು. ಆದರೂ ಕೂಡ ನಮ್ಮ ಮುಂದಿನ ಒಂದು ಪೀಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದಿದೆ ಅನ್ನುವುದನ್ನ ಈ ಅಲ್ಸಾದ್ ಅನ್ನುವ ಈ ಒಂದು ಯುವಕರ ಒಂದು ಟೀಮು ತೋರಿಕೊಡ್ತಾ ಇದೆ. ನಿಜವಾಗಿಯೂ ಬದಲಾವಣೆಗಳು ಸಾಧ್ಯವಿದೆ, ಅದು ಖಂಡಿತವಾಗಿಯೂ ಹೃದಯಗಳನ್ನು ಜೋಡಿಸುವ ಮೂಲಕ. ನಾವು ತಲುಪಬೇಕಾದದ್ದು ವೇಷಗಳಿಗೆ ಅಥವಾ ಭೂಷಣಗಳಿಗೆ ಅಲ್ಲ, ಅಥವಾ ಸ್ವಾದಿಷ್ಟವಾದಂತಹ ಆಹಾರಗಳಿಗೆ ಅಲ್ಲ, ಮುಟ್ಟಬೇಕಾದದ್ದು ಹೃದಯಗಳಿಗೆ ಸ್ಪಂದಿಸುವಂತಹ ಆ ಒಂದು ಭಾವನೆಗಳನ್ನ ಬೆಸೆಯುವಂತಹ ಸಂಗತಿಗಳನ್ನ ನಾವು ಉಳಿಸಿಕೊಳ್ಳುವುದಾದರೆ ಈ ಜಗ ಮಗುವಾಗಿ ನಾವು ಬಂದು ಎರಡಕ್ಷರದಲ್ಲಿ ತಂದೆ ತಾಯಿಯನ್ನ ನೋಡಿ ಗುರು ಅನ್ನುವ ಎರಡಕ್ಷರವನ್ನ ಅರಿತುಕೊಂಡು ಅಲ್ಲಿಂದ ವಿದ್ಯೆಯನ್ನ ಪಡೆದು ಅಕ್ಕ ತಂಗಿ ಅಣ್ಣ ತಮ್ಮ ಇದೆಲ್ಲವನ್ನೂ ಪಡೆದುಕೊಂಡು ಸಿಹಿ ಕಹಿ ನೋವು ಕಷ್ಟ ನಷ್ಟ ಎಲ್ಲವನ್ನೂ ಅನುಭವಿಸುತ್ತಾ
ಧಾರ್ಮೆಯಿಂದ ತಾಳ್ಮೆಯಿಂದ ನಾವು ಬದುಕಿ ನಮ್ಮ ಬದುಕನ್ನ ಕಟ್ಟಿಕೊಂಡು ಮುಂದೆ ನಾವು ಸಾಗುವಾಗ ಉಳಿಯುವುದು ಸ್ವರ್ಗಕ್ಕೆ ಹತ್ತಿರವಾಗುವಾಗ ಎರಡೇ ಎರಡು ಅದು ಪ್ರೀತಿ ಮತ್ತು ಸೇವೆ ಮಾತ್ರವಾಗಿದೆ. ಆ ಸೇವೆಗಾಗಿ ಆ ಪ್ರೀತಿಗಾಗಿ ಅಲ್ಲಿ ಸದಾ ಮುನ್ನುಗ್ಗಿದೆ ಅನ್ನೋದು ಈ ಲಾಂಛನವು ನಮಗೆ ತೋರಿಕೊಡ್ತಾ ಇದೆ. ಕೈಯನ್ನ ಸೇರಿಸಿ ಕೈ ಎತ್ತಿ ನಾವು ಸೇವೆಗೆ ಮುಂದಾಗೋಣ ಅನ್ನುವುದೇ ಆಗಿದೆ ಈ ಲಾಂಛನದ ಅತ್ಯಂತ ಪ್ರಮುಖವಾದ ಸಂದೇಶ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮಿತ್ರರೇ, ಇದು ಸುಲಭವಾಗಿ ನಾವು ಸಾಧಿಸಬಹುದು. ಹೇಗೆ? ನಾವು ಹೃದಯದೆಡೆಗೆ ಸಾಗಬೇಕೆನ್ನುವ ಆ ಒಂದು ಭಾವ ನಮ್ಮಲ್ಲಿದ್ರೆ ಬೇಕಾಗಿರುವುದೇನು? ಬೇಕಾಗಿರುವುದು ನನ್ನವರು ನನ್ನವರು ಅನ್ನುವ ಭಾವನೆ ಬರಲಿ ಅಷ್ಟೇ. ನನಗೆ ಮೊನ್ನೆ ನವಾಜ್ ಅವರು ಫೋನ್ ಮಾಡಿ ಹೀಗೀಗಿದೆ ಬರಬೇಕು ಅಂತ ಹೇಳಿದ್ರು, ಆಯ್ತು ಅಂತ ಹೇಳಿ ನಿನ್ನೆ ಆಗುದಿಲ್ಲ ಅಂತ ಹೇಳಿದ್ರು. ಒಂದು ತುರ್ತು ಕಾರ್ಯ ಇದೆ, ನನಗೆ ಮುರುಡೇಶ್ವರಕ್ಕೆ ಹೋಗ್ಬೇಕು ಅಂತ. ಅವ್ರನ್ನ ಫೋನ್ ಮಾಡಿ ಕಟ್ ಮಾಡುವಾಗ ಆಚೆಯಿಂದ ಫೋನ್ ಬಂತು, ಅದು ಇವತ್ತಿಲ್ಲ ನಾಳೆ ಅಂತ. ಅಂದ್ರೆ ಯೋಗ ಇದ್ರೆ ಯಾವುದು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಿಮ್ಮೊಟ್ಟಿಗೆ ಊಟ ಮಾಡುವ ಒಂದು ಊಟ ಉಂಟಲ್ಲ, ಉಂಟು ಅನ್ನದ ಋಣ ಉಂಟು ಅಂತ. ಹಾಗಾಗಿ ಇಲ್ಲಿಗೆ ಬರಬೇಕಾಯ್ತು. ಇವತ್ತು ಇಂತಹ ಯುವಕರ ಸಂಘಟನೆಗೆ ಮಂಗಳೂರಲ್ಲಿ ಕರಾವಳಿಯಲ್ಲಿ ಅತ್ಯಂತ ಅಗತ್ಯ ಇದೆ. ಈ ಸಮಾಜ ಸೇವೆ ಹೇಳುವಂತದ್ದು ನನಗೆ ಸಮಾಜ ಸೇವೆ ಹೇಳುವ ಶಬ್ದಕ್ಕಿಂತ ಸಾಮಾಜಿಕ ಕರ್ತವ್ಯ ಅಂತ ಅದನ್ನ ಕರೆದ್ರೆ ಮತ್ತೊಂದಕ್ಕೆ ಅರ್ಥ ಇದೆ. ಯಾಕೆಂದ್ರೆ ಅದು ನಮ್ಮ ಕರ್ತವ್ಯ. ನಾವು ಮಾಡುವ ಸೇವೆ, ಯಾರಿಗೆ ನಾವು ಸೇವೆ ಮಾಡಿ, ಆ ದೇವರು ಕೊಟ್ಟದ್ದು ಎಲ್ಲದು ಪ್ರಕೃತಿ, ತಂದೆ ತಾಯಿಯ ಮೂಲಕ ಭೂಮಿಗೆ ಬಂದದ್ದು, ಹೆತ್ತಾಗ ಅಲ್ಲಿ ಆಸ್ಪತ್ರೆಯ ಆಯಾಣ ಕೈಗೆ ನಮ್ಮನ್ನು ಎತ್ತಿಕೊಳ್ಳುತ್ತದೆ, ಆಮೇಲೆ ನೂರಾರು ಜನರ ಹಸ್ತದೊಂದಿಗೆ ಜೀವನ ರೂಪಿಗೊಳ್ಳುತ್ತದೆ, ಆಮೇಲೆ ಸತ್ತ ಮೇಲೆ ನಾಲ್ಕು ಜನ ಹೆಗಲು ಹೋಗಲಿಕ್ಕೆ, ಪ್ರಾರಂಭದಿಂದಲೂ ಕೊನೆಯವರೆಗೂ ಬೇರೆಯವರ ಕೈ ಬೇರೆಯವರ ಹೆಗಲಲ್ಲೇ ಇರುವುದು ನಾವು. ಹಾಗಿದ್ದ ಮೇಲೆ ನಾವು ಸೇವೆ ಮಾಡುವುದಲ್ಲ, ಆ ಹೆಗಲಿನ ಋಣವನ್ನು ತೀರಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು ಶ್ಲಾಘನೀಯ ಮತ್ತು ಅಭಿನಂದನೀಯ. ಇವತ್ತು ನನಗೆ ಯುವಕರನ್ನು ನೋಡಿದ ಕೂಡಲೇ ನನಗೆ ಕರಾವಳಿಯೇ ನೆನಪಾಗುತ್ತದೆ. ಕರಾವಳಿ ಬಗ್ಗೆಯೇ ಮಾತಾಡಬೇಕಂತ ಅನ್ನಿಸ್ತು. ಯಾಕೆಂತಂದ್ರೆ ನಮಗೆ ಸಮಾಜದಲ್ಲಿ ಒಂದು ಸ್ವಸ್ಥ ಸಮಾಜ ಅಂತ ನಿಮ್ಮ ಇಲ್ಲಿ ಏನು ಈಗಾಗಲೇ ಆಂಕರ್ ಮಾಡ್ತಾ ಇರುವಂತವ್ರು ಹೇಳ್ತಾ ಇದ್ದಾರೆ, ಸ್ವಸ್ಥ ಸಮಾಜ. ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಮನಸ್ಸು ಮಾಡಬೇಕು, ಯೋಚನೆ ಮಾಡಬೇಕು ಅಂತಿದ್ದಾಗ ನಮ್ಮ ಮನಸ್ಸು ಸ್ವಸ್ಥವಾಗಿರುವ ಜೊತೆಗೆ ಸಮಾಜದ ಮನಸ್ಸು ಸಮಾಜವು ಸ್ವಸ್ಥವಾಗಿರಬೇಕು ಅಂತಿದ್ರೆ ನಮ್ಮ ಕರಾವಳಿಯಲ್ಲಿ ನಾವು ಅನ್ಯೋನ್ಯತೆಯ ಬದುಕಿಗೆ ನಾವು ಒಂದಿಷ್ಟು ಯೋಚನೆಗಳನ್ನು ಮಾಡಲೇಬೇಕಾಗಿತ್ತು. ನಮಗೆ ಸಮಸ್ಯೆ ಇರುವುದೇ ಈ ಅನ್ಯೋನ್ಯತೆ ಮತ್ತು ಜೀವನ ಎಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಹೇಳುವಂತಹ ಮನೋಭಾವನೆಯ ಯುವಕರು ಒಂದಾದರೆ. ಯಾಕೆಂದ್ರೆ ನಮಗೆ ಯಾವಾಗಲೂ ಡಿಸ್ಟರ್ಬ್ ಮಾಡೋದೇನಂತಂದ್ರೆ ಮತ್ತೆ ಮತ್ತೆ ಮಂಗಳೂರಿನಲ್ಲಿ ಹುಟ್ಟಿಕೊಳ್ಳುವಂತಹ ಮತೀಯವಾದದ ಸಂಘರ್ಷಗಳು. ಅದಕ್ಕೆ ಅಮಾಯಕ ಯುವಕರು ಹೋಗಿ ಹೋಗಿ ಮತ್ತೆ ಮತ್ತೆ ಬಲಿಯಾಗುವಂತ. ನಾನು 2006 ಒಂದು ಕರ್ಫ್ಯೂ ಆದಾಗ ನಮ್ಮ ಟಿವಿಯಲ್ಲಿ ಕೂತ್ಕೊಂಡು ನೇರವಾಗಿ ಹೇಳಿದೆ. ಕರ್ಫ್ಯೂ ಆದಾಗ ನಾನು ಒಳ ರಸ್ತೆಯಲ್ಲಿ ಹೈವೇಗೆ ಹೋಗಿ ಬೈಕಲ್ಲಿ ನಮ್ಮ ಟಿವಿಗೆ ಹೋದೆ. ಆಗ ಹೇಳಿದೆ ನಾನು, ಇದರಲ್ಲಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರೈಸ್ತರಿರಲಿ, ನಾನು ಇದ್ರ ಬಗ್ಗೆ ಸ್ಟಡಿ ಮಾಡಿದೆ. 28 ಪೊಲೀಸ್ ಠಾಣೆಗಳಿಗೆ ರೈಟ್ ಟು ಇನ್ಫಾರ್ಮೇಶನ್ ಅರ್ಜಿ ಹಾಕಿ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದೆ. 480 ಜನ 2006 ಹೋದದ್ದು ನಾನು ಯಾವಾಗಲೂ ಹೇಳ್ತೇನೆ, ಫೇಸ್ಬುಕ್ಕಿನಲ್ಲಿ ನಮ್ಮ ಮಿತ್ರರು ನೋಡಿರ್ಬೋದು, ನಾನು ಬರಿತಾ ಇರ್ತೇನೆ ರಿಪೀಟೆಡ್ಲಿ. ಜೈಲಿಗೆ ಹೋಗುದು ಆಮ್ಲೆಟ್ ಹಾಕುವ ಇಸ್ಮಾಯಿಲ್ನ ಮಗ, ಬಸ್ ಕಂಡಕ್ಟರ್ನ ತಾಮಸ್ನ ಮಗ, ಮೀನು ಮಾರುವನ ಮಾಧವನ ಮಗವೇ ಹೊರತು ಎಂ ಜಿ ಹೆಗಡೆಯ ಮಗ ಅಲ್ಲ, ಅಥವಾ ಸೋ 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 ಕಾಲ್ ಲೀಡರ್ಸ್ಗಳ ಮಕ್ಕಳಲ್ಲ. ಇದು ಎಷ್ಟು ಹೇಳಿದ್ರು ನಮ್ಮ ಯುವಕರಿಗೆ ಅರ್ಥ ಆಗುದಿಲ್ಲ.
ಧರ್ಮದ ಸಂಘಟನೆ ಮತ್ತು ಧರ್ಮದ ಚಳುವಳಿ ಪ್ರತಿಯೊಬ್ಬನ ಹಕ್ಕು. ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂಗಳು ಧಾರ್ಮಿಕ ಸಂಘಟನೆ ಅದು ಅನಿವಾರ್ಯ, ಅಗತ್ಯ ಮತ್ತು ಅದನ್ನು ಯಾರು ಪ್ರಶ್ನಿಸುವಂತಿಲ್ಲ. ಅದರ ಬಗ್ಗೆ ನನ್ನ ಕಿಂಚಿತ್ ವಿರೋಧವೂ ಇಲ್ಲ. ಆದರೆ ಸಂಘಟನೆಗಳ ಉದ್ದೇಶ ಮತ್ತು ಕಾರ್ಯವ್ಯಾಪ್ತಿ ಯಾವುದು ಅಂತ. ನೀವು ಧರ್ಮದ ಹೆಸರಿನಲ್ಲಿ ಸಂಘಟನೆ ಮಾಡ್ತೀರಿ ಅಂತಾದ್ರೆ ನಮಗೆ ಧರ್ಮದ ಪರಿಚಯ ಇರಬೇಕು ತಾನೆ. ನಮ್ಮಲ್ಲಿ ದುರಂತ ಏನು ಅಂತಂದ್ರೆ ಆಚರಣೆಗಳು ಮತ್ತು ಸಂಭ್ರಮಗಳೇ ಧರ್ಮ ಆಚರಣೆಯ ಅಂತಿಮ ಸ್ಥಿತಿ ಅಂತ ತಿಳ್ಕೊಂಡಿದ್ದೇವೆ. ಆಚರಣೆಗಳು ಮತ್ತು ಸಂಭ್ರಮಗಳು ಧರ್ಮ ಕೊಡುವ ಅಂತಿಮ ಸಂದೇಶವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಇರ್ತಕ್ಕಂತಹ ದಾರಿ ಅದು. ಈಗ ನಾನು ನನ್ನ ಧರ್ಮದ ಬಗ್ಗೆ ಹೇಳ್ತೇನೆ, ನಮ್ಮ ಆಚರಣೆಗಳು ನನ್ನನ್ನ ಅಂತಿಮವಾಗಿ ಕೊಂಡೊಯ್ಯಬೇಕಾದ ಎಲ್ಲಿಗೆ ಅಂತಂದ್ರೆ ಹಿಂದೂ ಧರ್ಮದ ಆಧ್ಯಾತ್ಮಿಕ ವಿಷಯಗಳನ್ನ ಹೇಳಿರ್ತಕ್ಕಂತ ವೇದ ಉಪನಿಷತ್ತಿನ ತತ್ವಜ್ಞಾನದ ಅಂತಿಮ ಬ್ರಹ್ಮಾನಂದ ಸ್ಥಿತಿಗೆ ನಾನು ಹೋಗಿ ಮುಟ್ಟಬೇಕು. ಅದು ಮುಟ್ಲಿಕ್ಕೆ ಒಂದೊಂದು ಹೆಜ್ಜೆಯೂ ಇರುವಂತಹದ್ದು, ಅದು ಆಚರಣೆ. ನಿಮ್ಮಲ್ಲಿ 5 ಸಾರಿ ನೀವು ನಮಾಜ್ ಮಾಡಬೇಕು, ದುವಾ ಮಾಡಬೇಕು, ಬೇರೆ ಬೇರೆ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಬೇಕು ಹೇಳುವ ಆಚರಣೆಗಳು ಅಂತಿಮವಾಗಿ ಅಲ್ಲಾಹು ನಿಮಗೆ ಕೊಟ್ಟಂತ ಆಧ್ಯಾತ್ಮಿಕ ಅಂತಿಮ ಸ್ಥಿತಿಗೆ ನಿಮ್ಮನ್ನ ಕೊಂಡು ಹೋಗಿದ್ರೆ ಮಾತ್ರ ನೀವು ಧರ್ಮದ ಆರಾಧಕರು. ಅದು ನಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಆಚರಣೆಗಳ ಬಗ್ಗೆಯೇ ನಮ್ಮದು ವಾದ, ಆಚರಣೆಗಳ ಬಗ್ಗೆಯೇ ನಮ್ಮದು ಯುದ್ಧ, ನನ್ನದು ಮೇಲೆ ನಿನ್ನದು ಮೇಲೆ ಅದಕ್ಕೆ ಘರ್ಷಣೆ. ಈ ಆಚರಣೆಗೆ ಮಾತ್ರ ನೀವು ಘರ್ಷಣೆ ಆಗ್ತದೆ, ಹೌದಲ್ಲ ನೋಡಿ. ನಮ್ಮ ಕೇಸರಿ ಧ್ವಜವೋ ಹಸಿರು ಧ್ವಜಕ್ಕೆ ಗಲಾಟ ಆಗ್ತದೆ, ಆಚರಣೆ ಸಂಕೇತಗಳಿಗೆ ಘರ್ಷಣೆ ಆಗ್ತದೆ. ಆದ್ರೆ ಆಧ್ಯಾತ್ಮಿಕವಾದಂತಹ ಒಂದು ಕೇಂದ್ರದಲ್ಲಿ ಇವತ್ತು ನಿಮ್ಮ ಉಳ್ಳಾಳದ ದರ್ಗಾದ ಕಾರ್ಯಕ್ರಮದಲ್ಲಿ, ಧರ್ಮಸ್ಥಳದ ದೀಪೋತ್ಸವದಲ್ಲಿ, ಉಡುಪಿಯ ಕೃಷ್ಣಮಠದ ರಥಯಾತ್ರೆಯಲ್ಲಿ, ಆಧ್ಯಾತ್ಮಿಕವಾದಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಎಲ್ಲಿಯೂ ಏನೂ ಆಗುದಿಲ್ಲ. ಕಾರ್ಕಳದ ಸಂಗಮೇರಿ ಚರ್ಚಿನ ದೊಡ್ಡ ಉತ್ಸವ ಆಗ್ತದೆ, ಏನೂ ಆಗುದಿಲ್ಲ. ಅಲ್ಲಿ ಒಟ್ಟಾರೆಯಾಗಿ ಆಧ್ಯಾತ್ಮಿಕ ಚಿಂತನೆಯ ಪ್ರವಾಹ ಅಲ್ಲೊಂದು ನಡೀತಾ ಇರ್ತದೆ, ಅದು ಅದು ಕೇಂದ್ರ ಅದು. ಅಲ್ಲಿ ಇಲ್ಲಿ ಆಗುದಲ್ಲಿ ನೀವು ಕಟ್ಟೆ, ಧ್ವಜ, ಬಣ್ಣ, ಹುಡುಗ, ಹುಡುಗಿ, ಸಂಕೇತಗಳ ಆಧಾರದ ಮೇಲೆ ಧರ್ಮದ ಹೆಸರಿನಲ್ಲಿ ಜಗಳ ಮಾಡ್ತಾ ಇದ್ದೇವೆ. ನಾನು ಪದೇ ಪದೇ ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕರಾವಳಿಗರು 99.5% ಜನ ಕೋಮುವಾದಿಗಳಲ್ಲ, ಬರೀ 0.5% ಇರುವಂತವರು. ಇದು ಹಿಂದೂಗಳ ಮುಸ್ಲಿಮರ ಸಂಘರ್ಷ ಅಲ್ಲವೇ ಅಲ್ಲ, ನೀವು ಇದನ್ನ ಗಟ್ಟಿಯಾಗಿ ಹೇಳಬೇಕು. ಅಂತ ಸಂದರ್ಭ ಬಂದಾಗ ನಾವು ಇಟ್ ಈಸ್ ನಾಟ್ ಎ ಫೈಟ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್, ಹಿಂದೂ ಧರ್ಮ ಮುಸ್ಲಿಂ ಧರ್ಮದ ನಡುವೆ, ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮದ ನಡುವೆ, ಮುಸ್ಲಿಂ ಮತ್ತು ಕ್ರೈಸ್ತರ ನಡುವಿನ ಯುದ್ಧ ಅಲ್ಲ, ಗಲಾಟೆ ಅಲ್ಲ. ಇದು ಅಂತಹ ಕೋಮುವಾದ ಮನಸ್ಥಿತಿಗೆ ತಲುಪಿರುವವ ಎರಡು ಮಾನಸಿಕ ಸ್ಥಿತಿಯ ಕೆಲವೇ ಕೆಲವು ಜನರ ಸಮಸ್ಯೆ. ಇಟ್ ಇಸ್ ಅ ಪ್ರಾಬ್ಲಮ್ ಆಫ್ ದ 2 ಔಟ್ಫಿಟ್. ಆ 2 ಅಥವಾ 3 ಸಂಘಟನೆಗಳು ಏನಿರ್ತದೆ ಅವರ ಸಮಸ್ಯೆ ಇದು. ಅದನ್ನ ಸಾಮೂಹೀಕರಣಗೊಳಿಸಿ ಹಿಂದೂ ಮುಸ್ಲಿಂ, ಹಿಂದೂ ಕ್ರೈಸ್ತ, ಮುಸ್ಲಿಂ ಕ್ರೈಸ್ತ ಹೇಳಿ ಅದನ್ನ ವಾತಾವರಣವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಎಷ್ಟು ಜನ ನಾವು ಅಂಥ ಗಲಾಟೆಗೆ ಹೋಗ್ತೇವೆ? ಆಗ್ಲಿ, ಜೈಲಿಗೆ ಹೋದವರು 500 ಜನ, ಅವನಿಗೆ ಬೆಂಬಲ ಕೊಟ್ಟವರು 2000 ಜನ, ಇನ್ನೂ ಹೆಚ್ಚಂದ್ರೆ ಒಂದು ಭಾಷಣ ಮಾಡಿದ್ರೆ ನೇರು ಮೈದಾನದಲ್ಲಿ ಒಂದು 50,000 ಜನ ಹಿಂದೂಗಳಿರ್ಲಿ ಮುಸ್ಲಿಂ ಇರ್ಲಿ, ಉಳಿದ 20-22 ಲಕ್ಷ ಜನ. ನಿಮ್ಮ ಬಂದರಲ್ಲಿ ಮೀನು ವ್ಯಾಪಾರ ಮಾಡುವಲ್ಲಿ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಇದ್ದಾರೆ, ಅವರು ಇದರಲ್ಲಿ ಇನ್ವಾಲ್ವ್ ಆಗ್ತದ? ಮಾರ್ಕೆಟ್ನಲ್ಲಿ ಬೆಳಿಗ್ಗೆ 4 ಗಂಟೆಗೆ ನೀವು ಮುಸ್ಲಿಂ ಯುವಕರು ಹಿಂದೂ ಯುವಕರಲ್ಲಿ ಇದನ್ನ ಏನು ಅನ್ಲೋಡ್ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅಲ್ಲಿ ಗಲಾಟೆ ಆಗ್ತದ? ಇಲ್ಲ. ಸೊ ಕೋಮುವಾದದ ಸ್ಥಿತಿಗೆ, ಉನ್ಮಾದದ ಸ್ಥಿತಿಗೆ ತಲುಪಿರತಕ್ಕಂತ ಮತ್ತು ಅವರು ಇವರಿಗೆ ಸಮಸ್ಯೆ, ಇವರು ಅವರಿಗೆ ಸಮಸ್ಯೆ ಎಂದು ಭಾವಿಸಿರತಕ್ಕಂತ ಎರಡು ಗುಂಪುಗಳ ನಡುವೆ ನಡೀತಕ್ಕಂತಹದ್ದು ಇದು. ಹೇಳುವಂತದ್ದನ್ನ ಗಟ್ಟಿಯಾಗಿ ನಾವೆಲ್ಲರೂ ಹೇಳಬೇಕು ಮತ್ತು ಅವರನ್ನ ಇಡೀ ಸಮಾಜದಿಂದ ನಾವು ಬೇರ್ಪಡಿಸಬೇಕು, ಅವರನ್ನು ದೂರ ಇಡುವುದನ್ನು ಕಲಿಬೇಕು. ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕೀಳ್ಕಮ್ಮವೇ, ಆಗ ನಾವು 99 ಜನ ಮನೆಗೆ ಹೋಗಿ ನೀಟಾಗಿ ನಿದ್ದೆ ಮಾಡಬಹುದು. ನಮ್ಮ ಯುವಕರಿಗೆ ಭವಿಷ್ಯ ಬೇಕು. ಏನು ಭವಿಷ್ಯವನ್ನು ಕೊಡುವುದು ನಾವು? ನಾವು ಮಾತನಾಡಿದ್ರೆ ಇತಿಹಾಸದ ಬಗ್ಗೆ ಮಾತಾಡ್ತೇವೆ, ನಾವು ಯಾವ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ?
ನನ್ನ ಅಜ್ಜ ಹಾಗೆ ಮಾಡಿದ್ರು, ಸ್ವಾತಂತ್ರ್ಯ ತಂದ್ರು, ನನ್ನ ಅಪ್ಪ ಹುಲಿ ಹೊಡೆದ್ರು, ನಮ್ಮ ಊರಲ್ಲಿ ಆಶ್ರಮ ಕಟ್ಟಿದ್ರು, ಅವ್ರು ಹೀಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು ಅಂತ ಕತೆ ಹೇಳ್ತೇವೆ. ನಾವು ನಮ್ಮ ಮಕ್ಕಳಿಗೆ ಯಾವ ಇತಿಹಾಸವನ್ನು ಸೃಷ್ಟಿ ಮಾಡಿಕೊಡೋದು? ವಾರಕ್ಕೆ 3 ಗಲಾಟೆ, ವಾರಕ್ಕೆ 100 ಜನ ಜೈಲಿಗೆ, ಸಿಕ್ಕ ಸಿಕ್ಕಲ್ಲಿ ಹುಡುಗರೆಲ್ಲ ಕ್ರಿಮಿನಲ್ ಮಾಡುವಂತ ವಾತಾವರಣವನ್ನು ಮಾಡುವಂತ ಇತಿಹಾಸದ ಪಾಲುದಾರರು ನಾವಾಗ್ಬೇಕಾ? ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಮ್ಗೆ ಜವಾಬ್ದಾರಿ ಇಲ್ವಾ? ತಿಳುವಳಿಕೆ ಕೊಡುವಂತ ಕೆಲಸ ನಮ್ಮದಲ್ವಾ? ಸರಿ, ಏನಿದೆ ಅವರ ಸಮಸ್ಯೆ? ನಿಮ್ಮ ಸಮಸ್ಯೆ ಏನಪ್ಪ? ನಾನು ಇದನ್ನ DC ಆಫೀಸಿನಲ್ಲಿ DC ಆಡಳಿತ ಅಂದ್ರೆ ಜಿಲ್ಲಾಡಳಿತ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ಆಗಿತ್ತು ಜಿಲ್ಲಾ ಪಂಚಾಯತ್. ನಾನು ಹೋಗಿ ಹೇಳಿದೆ, ಹಿಂದೂ ಮುಸ್ಲಿಂ ಹೇಳಿ ಯಾರು ವೋಟ್ ಮಾಡಬೇಡಿ ಅಂತ. ಎಲ್ಲರ ಎದುರಿಗೂ ಹೇಳಿ ನಾನು ಹೇಳಿದೆ, ನಾನು ಇದೇ ವಾದವನ್ನು ಇಟ್ಟೆ. ಇಟ್ ಇಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ಆಕ್ಟ್ಸ್ ಅಂಡ್ ವೈ ಆಫ್ ನೇಷನ್ಸ್, ನಾಟ್ ಇನ್ ಬಿಟ್ವೀನ್ ದ ಕಮ್ಯುನಿಟಿ ಆಫ್ ಹಿಂದೂ ಅಂಡ್ ಮುಸ್ಲಿಂ. ಕೊರಗಜ್ಜ ದೈವ ಈ ಹೆಸರು ಕೇಳಿರದ ವ್ಯಕ್ತಿಗಳು ಅತಿ ವಿರಳ. ಕೊರಗಜ್ಜ ದೈವ ತನ್ನದೇ ಕಾರಣಿಕದಿಂದ ಜನಪ್ರಸಿದ್ಧಿಯನ್ನ ಪಡೆದಿದೆ. ಇದೀಗ ಈ ದೈವದ ಗಕ್ಕರ ಸೇವೆಗೆ ಮಾಜಿ ಸಚಿವ ರೈ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಕೊರಗಜ್ಜ ದೈವ ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲೆಡೆ ತನ್ನದೇ ಆದ ಕಾರಣಿಕದಿಂದ ಪ್ರಚಲಿತಗೊಂಡಿರುವ ದೈವವಿದು. ಸ್ವಾಮಿ ಕೊರಗಜ್ಜ ಅಂತಲೇ ಕರೆಯಲ್ಪಡುವ ಈ ದೈವದ ಕೋಲ ನೋಡುವುದೇ ಒಂದು ಸೊಗಸು. ಇನ್ನು ಬಂಟ್ವಾಳ ಕ್ಷೇತ್ರದ ಕೆಲವೆಡೆ ಸ್ವಾಮಿ ಕೊರಗಜ್ಜ ದೈವದ ಗುಡಿ ಇದ್ದು ಪ್ರತಿಯೊಂದು ಕಡೆ ಸೇವೆ ನಡೆಯುತ್ತಲೇ ಇರುತ್ತೆ. ಅಂದಹಾಗೆ ಕಂಬಳ ದಡ್ಡದಲ್ಲಿರೋ ಕೊರಗ ದೈವದ ಸ್ಥಾನದಲ್ಲಿ ಶುಕ್ರವಾರ ಗಗ್ಗರ ಸೇವೆ ಜರುಗಿದ್ದು, ಕೊರಗಜ್ಜ ದೈವದ ಗಗ್ಗರ ಸೇವೆ ನೋಡಲು ಮಾಜಿ ಸಚಿವ ರೈ ಭೇಟಿ ಕೊಟ್ಟಿದ್ರು. ಜೊತೆಗೆ ಗಗ್ಗರ ಸೇವೆ ನೋಡಿದ ಬಳಿಕ ಅಜ್ಜನ ಆಶೀರ್ವಾದವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪದ್ಮಶೇಖರ್ ಜೈನ್, ಚಂದ್ರಪ್ರಕಾಶ್ ಶೆಟ್ಟಿ, ಬೇಬಿ ಕುಂದರ್ ಉಪಸ್ಥಿತಿ ಇದ್ದು ದೈವದ ಗಂಧ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ. ಸಾಲಿನ SSLC ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು ಮಂಗಳೂರು 7ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ. ಇನ್ನು ವಿಟ್ಲದ JC ಸ್ಕೂಲಿನ ವಿದ್ಯಾರ್ಥಿನಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ತಂದುಕೊಟ್ಟಿದ್ದು 625 ಅಂಕದಲ್ಲಿ 624 ಅಂಕಗಳನ್ನು ಪಡೆದಿದ್ದಾಳೆ. ಇನ್ನು ಈ ವಿದ್ಯಾರ್ಥಿಯನ್ನ ಮಾಜಿ ಸಚಿವ ರೈ ಶಾಲು ಹೊದಿಸಿ ಗೌರವಿಸಿದ್ದಾರೆ. ಈಗಾಗಲೇ 2018-19 SSLC ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದ್ದು ಈ ಬಾರಿ ಮಂಗಳೂರು 7ನೇ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದೆ. ಈ ನಿಟ್ಟಿನಲ್ಲಿ SSLC ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿನಿಯನ್ನ ಮಾಜಿ ಸಚಿವ ರೈ ಗೌರವಿಸಿದ್ದಾರೆ. 625 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ವಿಟ್ಲ JSS ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಚಿನ್ಮಯ್ಯವರನ್ನ ಅವರ ಮನೆಗೆ ತೆರಳಿ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ರಮಾನಾಥ್ರಯ್ಯವರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸನ್ಮಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರಪ್ರಕಾಶ್ ಶೆಟ್ಟಿ, ಸುದೀಪ್ ಕುಮಾರ್ ಶೆಟ್ಟಿ, ಬೇಬಿ ಕುಂದಾರ್, ಅಬ್ಬಾಸ್ ಅಲಿ, ರಮಾನಾಥ ವಿಟ್ಲ, ಮಂಜುಳಾ ಮಾವೆ, ಶೋಭಾ ರೈ, ಸಿದ್ದಿಕ್ ಸರವು, ಸಂದೇಶ್ ಶೆಟ್ಟಿ, ಅರವಿಂದ ರೈ ಮೊದಲಾದವರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲಿ 2nd ರ್ಯಾಂಕು ಪಡೆದಿರತಕ್ಕಂಥ ನಮ್ಮ ತಾಲೂಕಿನ ಹೆಣ್ಮರು ಚಿನ್ಮಯ್ ಅವಳ ಸಾಮರ್ಥ್ಯವನ್ನು ಮೆಚ್ಚಿ ಮತ್ತು ಅವಳ ಭವಿಷ್ಯದ ಬಗ್ಗೆ ನಾವು ಆಶೀರ್ವಾದ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಸಮಾಜಕ್ಕೆ ಕೂಡ ಗೊತ್ತಾಗಬೇಕು, ಇದರಿಂದ ಪ್ರತಿಯೊಬ್ಬರು ಪ್ರಚೋದಿತರಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಇವತ್ತು ಅವರನ್ನು ಸ್ಥಳೀಯರೆಲ್ಲ ಸೇರಿ ಸನ್ಮಾನ ಮಾಡಬೇಕು ಅಂತ ಹೊರಟಾಗ ನಾನು ಕೂಡ ಈ ಮನೆಗೆ ಬಂದು ಸನ್ಮಾನ ಮಾಡತಕ್ಕಂಥದ್ದು ನಮಗೆ ತುಂಬ ಸಂತೋಷ ಆಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಕ್ಷಿಣ ಕನ್ನಡ ಜಿಲ್ಲೆ ಯಾವಾಗಲೂ ಶೈಕ್ಷಣಿಕವಾಗಿ ಬಹಳಷ್ಟು ಪ್ರಭಾವ ಬೆಳೆದಿರ್ತಕ್ಕಂಥ ಜಿಲ್ಲೆ, ಅದು SSLCಯಲ್ಲಿ ಈ ಸರಿ 7ನೇ ಸ್ಥಾನ. ಆದರೆ ಯಾವತ್ತೂ ಕೂಡ ಪ್ರಥಮ ಸ್ಥಾನದಲ್ಲಿ ಜಿಲ್ಲೆ ಆದರೆ 7ನೇ ರ್ಯಾಂಕ್ ಹೋದರೂ ಕೂಡ 7ನೇ ಸ್ಥಾನಕ್ಕೆ ಹೋದರೂ ಕೂಡ ಒಂದು ರ್ಯಾಂಕ್ ಪಟ್ಟಿಯಲ್ಲಿ
ವರ್ಷ ನಮ್ಮ ತಾಲೂಕಿನ ಹುಡುಗಿ ಎರಡನೇ ರ್ಯಾಂಕ್ ಪಡೆದಿರ್ತಕ್ಕಂಥ ನಮಗೆ ತುಂಬ ಸಂತೋಷ ಇದೆ. ಅದಕ್ಕಾಗಿ ಮೊಟ್ಟ ಮೊದಲಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವಳ ಭವಿಷ್ಯತ್ತು ಇನ್ನೂ ಉಜ್ವಲವಾಗಲಿ, ಒಂದು ಸಾಮಾಜಿಕ ಬದುಕಿನಲ್ಲಿ ಹೆಚ್ಚು ಗೌರವಯುತವಾದ ಸ್ಥಾನಮಾನವನ್ನು ಪಡೆಯತಕ್ಕಂಥ ಅವಕಾಶ ಆ ಮಗುವಿಗೆ ಸಿಗಲಿ. ಏನು ಆಶೆ ಆಕಾಂಕ್ಷೆ ಅಪೇಕ್ಷೆಗಳು ಮುಂದಿನ ಭವಿಷ್ಯತ್ತಲ್ಲಿದೆ ಅದೆಲ್ಲ ದೇವರ ಅನುಗ್ರಹದಿಂದ ಅವರಿಗೆ ಫಲಪ್ರದವಾಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರ ತಂದೆಯವರು ಅವರ ತಾಯಿ ಅವರಿಗೆ ಕೂಡ ನಾನು ಒಂದು ಸಾಧನೆಯಲ್ಲಿ ಬಹುಶಃ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಅಲ್ಲಿಯ ಪೋಷಕರು ಅವರ ಸಾಮರ್ಥ್ಯದ ಬೆಂಬಲ ಇಲ್ಲದೆ ಮಗುವೊಂದು ರ್ಯಾಂಕ್ ಪಡೆಯತಕ್ಕಂಥದ್ದು ಸುಲಭ ಅಲ್ಲ. ಅದರ ಜೊತೆಯಲ್ಲಿ ಅವರ ಹಿರಿಯರು ಅವರ ಅಜ್ಜ ಮತ್ತು ಅಜ್ಜಿ ಅವರು ಕೂಡ ಬಹುಶಃ ಈ ಸಂತೋಷದಲ್ಲಿ ಭಾಗಿಯಾಗತಕ್ಕಂಥ ಅವಕಾಶ ಅವರ ಪಾಲಿಗೆ ಕೂಡ ಬಂದಿರತಕ್ಕಂಥ ಬಹುಶಃ ಮೊಮ್ಮಗಳ ಸಾಧನೆ ಬಹುಶಃ ಅವರಿಗೆ ಹೆಮ್ಮೆ ತಂದಿರತಕ್ಕಂಥ ಒಂದು ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಜೊತೆ ಬೇರೆ ಬೇರೆ ಮುಖಂಡಗಳನ್ನು ಬಂದಿದ್ದಾರೆ. ಈ ಒಂದು ಸಂತೋಷದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಕೂಡ ಬಂದಿದ್ದಾರೆ. ಈ ಸಂತೋಷದ ಸಂದರ್ಭದ ಸಮಯದಲ್ಲಿ ಬಂದಿರತಕ್ಕಂಥ ಎಲ್ಲರನ್ನೂ ವಂದಿಸಿಕೊಂಡು ಮನೆಯ ಎಲ್ಲ ಹಿರಿಯರಿಗೆ ವಂದನೆಯನ್ನು ಮಾಡ್ತಾ ಇಲ್ಲಿಯ ಎಲ್ಲ ಸಾಮಾಜಿಕ ನಾಯಕರನ್ನು ಕೂಡ ನಾನು ವಂದಿಸಿಕೊಂಡು ಮತ್ತೊಮ್ಮೆ ಆ ಮಗುವಿಗೆ ಉಜ್ವಲ ಭವಿಷ್ಯಕ್ಕೆ ಸಿಗಲಿ ಅಂತ ಹೇಳ್ತಕ್ಕಂಥ ಹಾರೈಕೆಯನ್ನು ಮಾಡಿ ನನ್ನ ಮಾತನ್ನು ಮುಕ್ತಾಯಕ್ಕೆ ಜೈ ಜೈ ಕಾ. ಈತ ಹನ್ನೊಂದರ ಪೂರ ಸ್ಕೇಟಿಂಗ್ ಲೋಕದಲ್ಲಿ ತನ್ನದೇ ರೀತಿಯಲ್ಲಿ ಜಾದೂ ಮಾಡಿದ ಬಾಲಕ. 95 ಪದಕಗಳನ್ನು ಪಡೆದು ಇಡೀ ಮಂಗಳೂರಿಗೆ ಹೆಸರು ತಂದುಕೊಟ್ಟಿದ್ದಾನೆ. ಆತನ ಬಗೆಗಿನ ಒಂದು ಸ್ಟೋರಿ ಇಲ್ಲಿದೆ ನೋಡಿ. 11 ವರ್ಷದ ಮೊಹಮ್ಮದ್ ಶಾಮಿಲ್ ಎಲ್ಲರೂ ಅಚ್ಚರಿ ಪಡುವ ಸಾಧನೆಯನ್ನ ಮಾಡಿದ್ದಾರೆ. ಇಲ್ಲಿ ತನಕ ಒಟ್ಟು 95 ಪದಕಗಳನ್ನ ಪಡೆಯುವುದರ ಮೂಲಕ ಯಶಸ್ಸಿನ ಪಥದಲ್ಲಿ ಸಾಗುತ್ತಿದ್ದಾರೆ. ಹೌದು, ಶಾಮಿಲ್ ತನ್ನ 2ನೇ ವಯಸ್ಸಿನಲ್ಲಿಯೇ ಸ್ಕೇಟಿಂಗ್ ಅಭ್ಯಾಸವನ್ನ ಪ್ರಾರಂಭಿಸಿದ್ದು ತನ್ನ 5ನೇ ವಯಸ್ಸಿನಲ್ಲಿ ರಾಜ್ಯ ಮಟ್ಟದಲ್ಲಿ ಚಿನ್ನದ ಪದಕ ಗೆಲ್ಲುವುದರ ಮೂಲಕ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆಗೈದಿದ್ದಾರೆ. ಇನ್ನು ಇತ್ತೀಚೆಗೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಓಪನ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ 2019ರಲ್ಲಿ ಕ್ರಮವಾಗಿ ಚಿನ್ನ ಬೆಳ್ಳಿ ಕಂಚಿನ ಪದಕ ಗೆಲ್ಲೋದ್ರ ಮೂಲಕ ಮಂಗಳೂರಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಮಂಗಳೂರಿನ ಜಪ್ಪಿನ ಮೊಗರುವಿನಲ್ಲಿರೋ ದಿ ಎನಪೋಯ ಶಾಲೆಯ 6ನೇ ತರಗತಿಯಲ್ಲಿ ಶಿಕ್ಷಣಾಭ್ಯಾಸ ನಡೆಸುತ್ತಿರುವ ಶಾಮಿಲ್ ಈಗಾಗಲೇ ಅಂತರ್ಶಾಲಾ, ಜಿಲ್ಲಾ, ರಾಜ್ಯ, ದಕ್ಷಿಣ ಭಾರತ ಮತ್ತು ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 95 ಪದಕಗಳ ಜೊತೆ 2018ರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಹೊಯ್ಸಳ ಮತ್ತು ಕೆಳದಿ ಚೆನ್ನಮ್ಮ ಯೋಜನೆಯಡಿಯಲ್ಲಿ ಅಸಾಧಾರಣ ಮಕ್ಕಳ ಪ್ರಶಸ್ತಿ ಹೇಗೆ ಹಲವು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ 10 ಚಿನ್ನ, 2 ಬೆಳ್ಳಿ ಮತ್ತು 3 ಕಂಚು, ದಕ್ಷಿಣ ವಲಯ ಸಿಬಿಎಸ್ಇ ವಿಭಾಗದಲ್ಲಿ 3 ಚಿನ್ನ, 4 ಬೆಳ್ಳಿ, 1 ಕಂಚು, ರಾಜ್ಯ, ಜಿಲ್ಲಾ ಹಾಗೂ ಅಂತರ್ ಜಿಲ್ಲಾ ಮಟ್ಟದಲ್ಲಿ ಸೇರಿ ಒಟ್ಟು 47 ಚಿನ್ನದ ಪದಕ, 6 ಬೆಳ್ಳಿ ಪದಕವನ್ನು ಪಡೆದಿದ್ದಾರೆ. ಅಂದಹಾಗೆ ಅರ್ಷದ್ ಹುಸೇನ್ ಎಂಎಸ್ ಮತ್ತು ರಮ್ಲತ್ ಹರ್ಷದ್ ದಂಪತಿಯ ಮುದ್ದಿನ ಮಗನಾಗಿರೋ ಶಾಮಿಲ್ ಹೈಫ್ಲೇಯರ್ ಸ್ಕೇಟಿಂಗ್ ಕ್ಲಬ್ನಲ್ಲಿ ಮೋಹನ್ ದಾಸ್ ಮತ್ತು ಜಯರಾಜ್ ಅವರಿಂದ ತರಬೇತು ಪಡೆಯುತ್ತಿದ್ದು ಮುಂಜಾನೆ 5:30 to 7 ಗಂಟೆಯ ತನಕ ಅಭ್ಯಾಸ ನಡೆಸುತ್ತಿದ್ದಾರೆ. ಅದೇ ರೀತಿ ಸಂಜೆ 5 to 8 ಗಂಟೆಯ ತನಕ ಕಠಿಣ ಶ್ರಮ ಪಡುತ್ತಿದ್ದಾರೆ. ಇಷ್ಟೆಲ್ಲ ರಾಜ್ಯಕ್ಕೆ ಹೆಸರು ತಂದು ಕೊಟ್ಟಿರೋ ಶಾಮಿಲ್ಗೆ ಈಗಾಗಲೇ ಪೋಷಕರು 10 ಲಕ್ಷಕ್ಕೂ ಅಧಿಕ ಖರ್ಚು ಮಾಡಿದ್ದಾರೆ. ಆದರೆ ಸರ್ಕಾರದಿಂದ ಶಾಮಿಲ್ಗೆ 20,000 ಬಿಟ್ಟರೆ ಕಿಂಚಿತ್ತು ಸಹಾಯ ಸಿಗಲಿಲ್ಲ ಅನ್ನೋದೇ ಬೇಸರದ ಸಂಗತಿ. Oh! See that Shabi, that is... That happens. Speed up!
ಇದು ಈವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೂರ್ ಥಾರಿ, ಎನ್ಎಂಸಿ ನ್ಯೂಸ್.